ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಓಕೆ, ಇವತ್ತಿನ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕ್ರಿಯೇಟಿವಿಟಿ, ಪರ್ಫೆಕ್ಷನ್ ಮತ್ತು ಡಿಲೇ, ಇವು ಮೂರಕ್ಕೂ ಅಕಸ್ಮಾತ್ ಅಣ್ಣನೋ ತಮ್ಮನೋ ಇದ್ದಿದ್ರೆ ಪಕ್ಕಾ ಅದ್ರ ಹೆಸರು SS ರಾಜಮೌಳಿ ಅಂತ ಇರೋದು ಅನಿಸುತ್ತೆ. ನಾನು ಈ ಸ್ಟೇಟ್ಮೆಂಟ್ನ ಯಾಕೆ ಕೊಟ್ಟೆ ಅಂತ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವತ್ತು ಇಂಡಿಯಾದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ RRR ರೌದ್ರ ರಣ ಹೊರದಿರ, ಈ ಚಿತ್ರದ ಭೀಮ್ ಫಾರ್ ರಾಮರಾಜು ಅನ್ನೋ ಒಂದು ಟೀಸರ್ ರಿಲೀಸ್ ಆಗಿದೆ. ಜೂನಿಯರ್ NTR ಅವರ ಕ್ಯಾರೆಕ್ಟರ್ ಡಿಸೈನನ್ನು ತೋರಿಸೋ ಒಂದು ಟೀಸರ್ ಇವತ್ತು ರಿಲೀಸ್ ಮಾಡಿದ್ದಾರೆ. ಆನ್ ದ ಸ್ಪೆಷಲ್ ಒಕೇಶನ್ ಆಫ್ ಕೋಮಾರಾಮ್ ಭೀಮ್ 119th ಬರ್ತ್ ಆ್ಯನಿವರ್ಸರಿ. ಈ ಕೋಮಾರಾಮ್ ಭೀಮ್ ಯಾರು, ಅಲ್ಲೂರಿ ಸೀತಾರಾಮರಾಜು ಯಾರು ಅಂತ ನಮ್ಮ ಕನ್ನಡಿಗರಿಗೆ ದೇವರನ್ನೇ ಗೊತ್ತಿರಲ್ಲ. ನಮ್ಮ ಕಡೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಸಿಂಧೂರ ಲಕ್ಷ್ಮಣ ಅವರು ಹೇಗಿದ್ದರು ಸ್ವತಂತ್ರ ಹೋರಾಟಗಾರರಾಗಿ, ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಕೋಮಾರಾಮ್ ಭೀಮ್ ಮತ್ತು ಅಲ್ಲೂರಿ ಸೀತಾರಾಮರಾಜು ಅವರು ಸ್ವತಂತ್ರ ಹೋರಾಟಗಾರರಾಗಿರ್ತಾರೆ. ಅವರ ಜೀವನದ ಕೆಲವು ಅಂಶಗಳನ್ನು ತಗೊಂಡು ಫಿಕ್ಷನಲ್ ಸ್ಟೋರಿನ ರೆಡಿ ಮಾಡಿದ್ದಾರೆ SS ರಾಜಮೌಳಿ ಅವರು. ಆ ಫಿಕ್ಷನಲ್ ಸ್ಟೋರಿನೇ RRR. ಹಾಗಿದ್ರೆ ಟೀಸರ್ ಹೇಗಿತ್ತು ಅಂತ ಬೇಗ ರಿವ್ಯೂ ಮಾಡ್ಬಿಡೋಣ ಬನ್ನಿ. ಫಸ್ಟ್, ನನಗೆ ಇಷ್ಟ ಆಗಿದ್ದು ಸಿನಿಮಾದ ಸಿನಿಮಾಟೋಗ್ರಾಫಿ ಬೇರೆ ಲೆವೆಲಲ್ಲೇ ಇದೆ. ಫಸ್ಟ್ ಸೀನ್ಗೆ ಒಂದು ಕಾಡನ್ನು ತೋರಿಸ್ತಾರೆ, ಒಂದು ಜಂಗಲ್ ಸೀನ್ ಇದೆ, ಎಕ್ಸ್ಟ್ರಾಡಿನರಿ. ಸೆಂಥಿಲ್ ಕುಮಾರ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ನನ್ನ ಕಡೆಯಿಂದ ಅವ್ರಿಗೊಂದು ಬಿರಿಯಾನಿ ಪಾರ್ಸಲ್. ನೆಕ್ಸ್ಟ್ ಬಂದು ಬ್ಯಾಕ್ಗ್ರೌಂಡ್ ಸ್ಕೋರ್, MM ಕಿರವಾಣಿ ಅವರು ಚಿಂದಿ ಕೊಟ್ಟಿದ್ದಾರೆ ಗುರು, ಚಿಂದಿ. ಆ ವಿಜುವಲ್ಸ್ಗೆ MM ಕಿರವಾಣಿ ಅವರು ಕೊಟ್ಟಿರೋ BGM ಕೇಳ್ತಾ ನೋಡ್ತಾ ಹೋದರೆ ಒಂದೊಳ್ಳೆ ಟ್ರೀಟು ಕಣ್ಣಿಗೂ ಮತ್ತು ಕಿವಿಗೂ. ನನ್ನ ಕಡೆಯಿಂದ MM ಕಿರವಾಣಿ ಅವ್ರಿಗೆ ಒಂದು ಸ್ಪೆಷಲ್ ಎಗ್ ರೈಸ್ ಪಾರ್ಸಲ್. ಇನ್ನೊಂದು ಮೇಜರ್ ಎಡಿಟಿಂಗ್, ಕ್ರೇಜಿ ಎಡಿಟಿಂಗ್ ಗುರು, ಶ್ರೀಕಾರ್ ಪ್ರಸಾದ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಸೀನ್ಗಳು, ಆ ವಿಜುವಲ್ಸ್ಗಳು, ಆ ಎಡಿಟ್ ಮಾಡಿರೋ ಪೋರ್ಷನ್ ರಿಯಲಿ ಸೂಪರ್ಬ್. ಶ್ರೀಕಾರ್ ಪ್ರಸಾದ್ ಅವ್ರಿಗೆ ನನ್ನ ಕಡೆಯಿಂದ ಒಂದು ಎಗ್ ರೈಸ್ ಪಾರ್ಸಲ್. ಆಮೇಲೆ ಇನ್ನೊಂದು ಖುಷಿ ಪಡೋ ವಿಚಾರ ಏನಂದರೆ, ಟೀಸರ್ಗೆ ವಾಯ್ಸ್ ಕೊಟ್ಟಿರೋದು ರಾಮ್ ಚರಣ್ ಅವರೇ. ಎಲ್ಲ 5 ಲ್ಯಾಂಗ್ವೇಜಲ್ಲೂ ಕೂಡ ಅವರೇ ವಾಯ್ಸ್ ಕೊಟ್ಟಿದ್ದಾರೆ, ಇದೊಂದು ಹೆಮ್ಮೆ ವಿಚಾರ ಅಂತಲೇ ಹೇಳ್ಬೋದು. ಹಾಗೆ ಕನ್ನಡನ ಸ್ಪಷ್ಟವಾಗಿ ಮಾತಾಡಿದ್ದಾರೆ, ಯಾವುದೇ ರೀತಿಯಾದ ಒಂದು ಅಂಕು ಕೊಂಕು ಏನೂ ಇಲ್ಲ, ತುಂಬಾ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಮಾತಾಡಿದ್ದಾರೆ. ಟೀಸರ್ ಬರೋಕ್ಕೆ ಇಷ್ಟು ದಿನ ಆಯಿತು, ಇನ್ನು ಟ್ರೇಲರ್ ಬರೋಕ್ಕೆ ಪಕ್ಕ ಮುಂದಿನ ವರ್ಷ ಆಗುತ್ತೆ. ಸಿನಿಮಾ ಮುಂದಿನ ವರ್ಷ ಎಂಡ್ಗೆ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿದ್ದಕ್ಕೂ ಒಂದು ಒಳ್ಳೆ ಟೀಸರ್. SS ರಾಜಮೌಳಿ ಅವರಿಗೆ ನನ್ನ ಕಡೆಯಿಂದ ಒಂದು ಫುಲ್ ನಾನ್ ವೆಜ್ ಮೀಲ್ಸ್ ಪಾರ್ಸಲ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಟೀಸರ್ ನೋಡಿ. ಟೀಸರ್ ನೋಡಾದಮೇಲೆ ನಮ್ಮ ರಿವ್ಯೂನು ನೋಡಿ. ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.